ರಾಹುಲ್ ದ್ರಾವಿಡ್ ಟೀಂ ಇಂಡಿಯಾದ ವಾಲ್ ನಾಯಕ ಉಪನಾಯಕನಾಗಿ ಸೇವೆ ಸಲ್ಲಿಸಿದ ದ್ರಾವಿಡ್ ವಿಕೆಟ್ ಮುಂದೆಯೇ ಅಲ್ಲ ವಿಕೆಟ್ ಹಿಂದೆಯೂ ಚಾಕಚಕ್ಯತೆ ಮೆರೆದಿದ್ರು ಆದರೆ ಕೇವಲ ಬ್ಯಾಟಿಂಗ್ಗೆ ಸೀಮಿತವಾಗಿದ್ದ ದ್ರಾವಿಡ್ಗೆ ವಿಕೆಟ್ ಕೀಪರ್ ಆಗೋ ಬಯಕೆ ಇರಲಿಲ್ಲ ಆದರೆ ಇದು ಸಾಧ್ಯವಾಗಿಸಿದ್ದು ಬೆಂಗಾಲ್ ಟೈಗರ್ ಸೌರವ್ ಗಂಗೂಲಿ ಹೌದು ಸೌರವ್ ಗಂಗೂಲಿ ನಾಯಕತ್ವದ ವೇಳೆ ದ್ರಾವಿಡ್ಗೆ ವಿಕೆಟ್ ಕೀಪರ್ ಆಗುವಂತೆ ಒತ್ತಾಯಿಸಿದ್ರು ಎರಡು ಮೂರು ವರ್ಷಗಳ ಕಾಲ ರಾಹುಲ್ ದ್ರಾವಿಡ್ಗೆ ಹೇಳಿಕೊಳ್ಳುತ್ತಲೇ ಬರ್ತಿದ್ರು ಇದಕ್ಕೆ ಒಪ್ಪದ ದ್ರಾವಿಡ್ ಸಾಕಷ್ಟು ಕಾರಣಗಳನ್ನೇ ನೀಡ್ತಾ ಇದ್ರು ನಾನು ವಿಕೆಟ್ ಕೀಪಿಂಗ್ ಹೆಚ್ಚು ಮಾಡಿಲ್ಲ ಅನುಭವ ಇಲ್ಲ ಕ್ಯಾಚ್ ಬಿಟ್ಟರೆ ಮ್ಯಾಚ್ ಹೋಗುತ್ತೆ ಟೀಕೆಗೆ ಗುರಿಯಾಗಬೇಕಾಗುತ್ತೆ ಎಂಬಿತ್ಯಾದಿ ಕಾರಣ ನೀಡ್ತಿದ್ರು ಆದರೆ ಒಂದು ದಿನ ಗಂಗೂಲಿ ಏನ್ ಮಾಡಿದ್ರು ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರರ್ ಕಾಲ್ ಮಾಡಿ ನನಗೆ ಮೂರು ಜೊತೆ ವಿಕೆಟ್ ಕೀಪಿಂಗ್ ಗ್ಲೌಸ್ ಹಾಗೂ ಮೂರು ವಿಕೆಟ್ ಕೀಪಿಂಗ್ ಪ್ಯಾಡ್ ಬೇಕೆಂದು ಕೇಳ್ತಾರೆ ಈ ವೇಳೆ ಮ್ಯಾನುಫ್ಯಾಕ್ಚರರ್ ಗಾಬರಿಯಿಂದ ಯಾಕೆಂದು ಕೇಳ್ತಾರೆ ಆಗ ಗಂಗೂಲಿ ನನಗೆ ಬೇಕಾಗಿರೋರ್ಗೆ ಕೊಡಬೇಕು ಸಾಧ್ಯವಾದಷ್ಟು ಬೇಗ ಕಳಿಸ್ಕೊಡುವಂತೆ ರಿಕ್ವೆಸ್ಟ್ ಮಾಡ್ತಾರೆ ನಂತರ ಗ್ಲೌಸ್ ಪ್ಯಾಡ್ಸ್ ಬಂದ ಮೇಲೆ ರಾಹುಲ್ ದ್ರಾವಿಡ್ಗೆ ಕೊಡ್ತಾರೆ ಈ ಬಳಿಕ ದ್ರಾವಿಡ್ ವಿಧಿ ಇಲ್ಲದೆ ವಿಕೆಟ್ ಕೀಪರ್ ಆಗಬೇಕಾಯಿತು ದ್ರಾವಿಡ್ ವಿಕೆಟ್ ಕೀಪರ್ ಆದಮೇಲೆ ಟೀಂ ಇಂಡಿಯಾಗೆ ಲಾಭವೇ ಆಯಿತು